ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ನ ಯಾವುದೇ ಶಾಸಕರನ್ನ ನಾವು ಸಂಪರ್ಕಿಸಿಲ್ಲ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟ್ವೀಟ್ ವಾರ್ ಶುರು ಮಾಡಿದೆ. ವರ್ಗಾವಣೆ ದಂಧೆಯಲ್ಲಿ ತೊಡಗಿರುವ ಕಿಂಗ್ ಪಿನ್ ಹಸ್ತಕ್ಷೇಪದಿಂದ, ಭ್ರಷ್ಟಾಚಾರದ ಕೊಳಕು ಆಡಳಿತದಿಂದ ನಿಮ್ಮ ಶಾಸಕರೇ ಬೇಸತ್ತಿದ್ದಾರೆ. ಧರ್ಮ ಒಡೆಯಲು ಹೋಗಿ ಜನತೆಗಿಂತ ಮೂಲೆಗೆ ತಳ್ಳಲ್ಪಟ್ಟಿದ್ದೀರಿ. ನಮ್ಮನ್ನ ಕೋಮುವಾದಿ ಎಂದು ಕರೆಯುವ ನೈತಿಕತೆ ನಿಮಗಿಲ್ಲ. ಟ್ವಿಟರ್ ಘಟಕದ ಮೂಲಕ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ. ನಾವು ಯಾವ ಶಾಸಕರನ್ನ ಕೂಡ ಸಂಪರ್ಕಿಸಿಲ್ಲ, ಆದ್ರೆ ನಿಮ್ಮದೇ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ಒಂದ್ ರೀತಿ ಬೇಸತ್ತಿದ್ದಾರೆ ನಿಮ್ಮ ಕೆಲವೊಂದು ನಡೆಯಿಂದ ಅನ್ನುವಂತಹ ಟ್ವೀಟ್ ವಾರ್ ಅನ್ನ ಬಿಜೆಪಿ ಶುರು ಮಾಡಿದೆ. ಕಾಂಗ್ರೆಸ್ನ ಯಾವುದೇ ಶಾಸಕರನ್ನ ನಾವು ಸಂಪರ್ಕ ಮಾಡಿಲ್ಲ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟ್ವೀಟ್ ವಾರ್ ಶುರು ಮಾಡಿದೆ. ವರ್ಗಾವಣೆ ದಂಧೆಯಲ್ಲಿ ತೊಡಗಿರುವ ಕಿಂಗ್ ಪಿನ್ ಹಸ್ತಕ್ಷೇಪದಿಂದ, ಭ್ರಷ್ಟಾಚಾರದ ಕೊಡಕು ಆಡಳಿತದಿಂದ ನಿಮ್ಮ ಶಾಸಕರೇ ಬೇಸತ್ತಿದ್ದಾರೆ. ಅಂದ್ರೆ ಒಂದ್ ರೀತಿ ಅವರೇ ಬಿಜೆಪಿಗೆ ಬರಲಿಕ್ಕೆ ಉತ್ಸುಕರಾಗಿದ್ದಾರೆ ಅನ್ನುವಂತಹ ಅರ್ಥದಲ್ಲಿ ಈ ಒಂದು ಟ್ವೀಟ್ ಮಾಡಲಾಗಿದೆ. ನಮ್ಮನ್ನ ಕೋಮುವಾದಿ ಎಂದು ಕರೆಯುವಂತಹ ನೈತಿಕತೆ ನಿಮಗಿಲ್ಲ ಅನ್ನುವಂಥ ಮಾತನ್ನ ಕೂಡ ಟ್ವೀಟ್ ಮೂಲಕ ಹೇಳಿರುವಂಥದ್ದು. ಜನತೆಯಿಂದ ಮೂಲೆಗೆ ತಳ್ಳಲ್ಪಟ್ಟಿದ್ದೀರಿ, ಧರ್ಮ ಒಡೆಯಲು ಹೋಗಿ ಜನತೆಯಿಂದ ಮೂಲೆಗೆ ತಳ್ಳಲ್ಪಟ್ಟಿದ್ದೀರಿ, ನಮ್ಮನ್ನ ಕೋಮುವಾದಿ ಅಂತ ಕರೆಯುವಂತಹ ನೈತಿಕತೆ ನಿಮಗಿಲ್ಲ ಅಂತ ಟ್ವಿಟರ್ ಘಟಕದ ಮೂಲಕ ಬಿಜೆಪಿ ವ್ಯಂಗ್ಯವಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ. ಕಿರಣ, ಒಂದ್ ಕಡೆ ಹೇಳ್ತಾರೆ ಕಾಂಗ್ರೆಸ್ ಶಾಸಕರನ್ನ ನಾವು ಸಂಪರ್ಕಿಸಿಯೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ, ಹಾಗೆ ಅವರೇ ಬೇಸತ್ತು ಪಕ್ಷಕ್ಕೆ ಬರುವಂತ ಉತ್ಸುಕತೆಯಲ್ಲಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಟ್ವಿಟರ್ ಘಟಕದ ಮೂಲಕ ಬಿಜೆಪಿ ವ್ಯಂಗ್ಯವನ್ನ ಆಡ್ತಾ ಇರುವಂಥದ್ದು. ಅಂದ್ರೆ ತೆರೆಮರೆಯಲ್ಲಿ ಎಲ್ಲ ಕಸರತ್ತನ್ನ ಮಾಡೋದ್ರ ಮುಖಾಂತರ ಮೇಲ್ಮೇಲೆ ನಾವು ಯಾವುದೇ ಆಪರೇಷನ್ ಕಮಲಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದನ್ನ ಬಿಂಬಿಸುವಂತ ಪ್ರಯತ್ನ ಆಗ್ತಿದ್ಯಾ ಬಿಜೆಪಿ ಕಡೆಯಿಂದ ಅಂತ? ಖಂಡಿತವಾಗೂ ಲಿಖಿತ, ಏನು ನಾವು ಒಂದು ವಾರದಿಂದ ನಡೀತಾ ಇರುವಂತಹ ಒಂದು ರಾಜಕೀಯ ಬೆಳವಣಿಗೆಗಳನ್ನ ನೋಡ್ಕೊಂಡ್ ಬರ್ತಾ ಇರಬಹುದು. ನಾವು ಯಾರಿಗೂ ಸಹ ಒಂದು ಕಾಲ್ ಅನ್ನ ಮಾಡ್ತಿಲ್ಲ, ನಾವು ಯಾರಿಗೂ ಸಹ ಒಂದು ಆಮಿಷವನ್ನ ಒಡ್ತಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಈಗಾಗ್ಲೇ ಬಿಜೆಪಿ ನಾಯಕರು ಕೊಡ್ತಾ ಬರ್ತಿದ್ದಾರೆ. ಆದ್ರೆ ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಬಿಜೆಪಿ ನಾಯಕರು ಅನೇಕ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕ ಮಾಡಿದ್ದಾರೆ, ಅನೇಕರಿಗೆ ಒಂದು ಆಮಿಷವನ್ನ ಒಡ್ಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸ್ವತಃ ಕುಮಾರಸ್ವಾಮಿ ಅವರಿಗೆ ಲಭ್ಯವಾಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸ್ವತಃ ಕುಮಾರಸ್ವಾಮಿ ಅವರೇ ಸಹ ಮಾಧ್ಯಮದವರ ಮುಂದೆ ಬಂದು ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ನಮ್ಮ ಶಾಸಕರನ್ನ ಹಿಡಿದಿಡುವಂತಹ ಒಂದು ಕೆಲಸವನ್ನ ನಡೆಸಲಾಗ್ತಾ ಇದೆ, ಜೊತೆಗೆ 18 ಶಾಸಕರನ್ನ ಮಹಾರಾಷ್ಟ್ರಕ್ಕೆ ಕಳಿಸುವಂತಹ ಒಂದು ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಸ್ವತಃ ಕುಮಾರಸ್ವಾಮಿ ಅವರೇ ಹೇಳಿಕೆ ಕೊಟ್ಟಿರೋದು ನಿಜಕ್ಕೂ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಂದ್ರೆ ಬಿಜೆಪಿ ಆಪರೇಷನ್ ಕಮಲವನ್ನ ಮಾಡ್ತಾ ಇರುವಂತದ್ದು ರಾಜ್ಯದ ಜನತೆಗೆ ಗೊತ್ತಾದ್ರೆ ಎಲ್ಲಿ ತಮ್ಮ ವಿರುದ್ಧ ಒಂದು ತಪ್ಪಾದಂತಹ ಒಂದು ಅಣೆಪಟ್ಟಿ ಬರುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ತೆರೆಮರೆಯಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಮುಂದಾಗಿದೆ. ಅಂಕಿತಾ,